ನಾವು ಹಿಂದಿನ ಎಪಿಸೋಡ್ನಲ್ಲಿ ಒಂದ್ಸರಿ ಓದಿದ್ದಾಯ್ತು ಕೆಲವು ಪದಗಳ ವಿಶೇಷತೆಯನ್ನು ಅರ್ಥ ಮಾಡ್ಕೊಂಡು ಇನ್ನು ಉಳಿದಿದೆ ಇಲ್ಲಿ ವಿಷಯ ಮತ್ತು ಭಾಷೆ ಜೊತೆ ಜೊತೆಯಲ್ಲಿ ಹೋಗ್ತಾ ಇರಬೇಕು ನೋಡಿ ದ ಕ್ಲಾಕ್ ಆಫ್ ಲೈಫ್ ಇಸ್ ವೂಂಡ್ ಬಟ್ ವಾನ್ಸ್ ದ ಕ್ಲಾಕ್ ಆಫ್ ಲೈಫ್ ಲೈಫ್ ಅಂದರೆ ಜೀವನ ಅಲ್ಲ ಜೀವ ಜೀವ ದ ಕ್ಲಾಕ್ ಆಫ್ ಲೈಫ್ ಇಸ್ ವೂಂಡ್ ಬಟ್ ವಾನ್ಸ್ ನಮಗೆ ಜೀವ ಬರೋದು ಒಂದೇ ಸಾರಿ ಪ್ರತಿ ಸಾರಿ ಜೀವ ಬರಲ್ಲ ಹುಟ್ಟಿದಾಗ ಜೀವ ಬರ್ತದೆ ಅದು ಜೀವ ಬಂದ ಹಾಗೆ ಹೊರಗಿನ ಪ್ರಪಂಚದಲ್ಲಿ ಹೊಟ್ಟೆ ಒಳಗಿರೋದು ಬೇರೆ ಆ್ಯಂಡ್ ನೋ ಮ್ಯಾನ್ ಹ್ಯಾಸ್ ದ ಪವರ್ ಟು ಟೆಲ್ ಜಸ್ಟ್ ವೆನ್ ದ ಹ್ಯಾಂಡ್ಸ್ ವಿಲ್ ಸ್ಟಾಪ್ ಹ್ಯಾಂಡ್ಸ್ ಅಂದರೆ ನಮ್ಮ ಹೃದಯ ನಾಡಿ ಜೀವ ಹ್ಯಾಂಡ್ಸ್ ಅಂದರೆ ಜೀವ ಅಂದರೆ ಹೃದಯ ಹೃದಯ ಬಡಿತ ಜೀವ ಹ್ಯಾಂಡ್ಸ್ ವಿಲ್ ಸ್ಟಾಪ್ ನಿನ್ನ ಜೀವ ಯಾವಾಗ ನಿಂತೋಗುತ್ತೆ ಹೃದಯ ಯಾವಾಗ ನಿಂತೋಗುತ್ತೆ ಇನ್ನೂ ಸರಳವಾಗಿ ಹೇಳಬೇಕಂದ್ರೆ ನೀನು ಯಾವಾಗ ಸಾಧ್ಯ ಯಾರಿಗೂ ಗೊತ್ತಿಲ್ಲ ನೋ ಒನ್ ನೋಸ್ ಆ್ಯಂಡ್ ನೋ ಮ್ಯಾನ್ ಹ್ಯಾಸ್ ದ ಪವರ್ ಟು ಟೆಲ್ ಜಸ್ಟ್ ವೆನ್ ದ ಹ್ಯಾಂಡ್ಸ್ ವಿಲ್ ಸ್ಟಾಪ್ ಹ್ಯಾಂಡ್ಸ್ ವಿಲ್ ಸ್ಟಾಪ್ ಮೀನ್ಸ್ ಫಂಕ್ಷನ್ ಆಫ್ ದಿ ಹಾರ್ಟ್ ವಿಲ್ ಸ್ಟಾಪ್ ಅಟ್ ಲೇಟ್ ಆರ್ ಅರ್ಲಿ ಅವರ್ ಅಟ್ ಲೇಟ್ ಆರ್ ಅರ್ಲಿ ಅವರ್ ಲೇಟ್ ಅಂದರೆ ಮುಂದೆ ಯಾವಾಗಲೂ ಆಗ್ಬೋದು 5 ವರ್ಷ ಆದಮೇಲೆ 10 ವರ್ಷ ಆದಮೇಲೆ 20 ವರ್ಷ 50 ವರ್ಷ 100 ವರ್ಷ ಆದಮೇಲೆ ಆಗ್ಬೋದು ಆರ್ ಅರ್ಲಿ ಬೇಗನೆ ಬರ್ಬೋದು ಸಾವು ಯಾವಾಗ ಬರುತ್ತೆ ಬೇಗನೂ ಬರ್ಬೋದು ನಿಧಾನವಾಗಿಯೂ ಬರ್ಬೋದು ಲೇಟ್ ಅರ್ಲಿ ಈ ಎರಡು ಪದಗಳನ್ನು ನೋಡಿ ಲೇಟ್ ಅರ್ಲಿ ನಮ್ಮ ಟೀಚರ್ಸು ಸ್ಕೂಲಿಗೆ ಬೇಗ ಬರುತ್ತಾರೆ ಅವರ್ ಟೀಚರ್ಸ್ ಕಮ್ ಟು ಸ್ಕೂಲ್ ಅರ್ಲಿ ಬೇಗನೆ ಬರುತ್ತಾರೆ ಲೇಟ್ ಅವರ್ ಟೀಚರ್ಸ್ ಲೀವ್ ದ ಸ್ಕೂಲ್ ಲೀವ್ ಅಂದರೆ ಹೊರಡುತ್ತಾರೆ ಎಲ್ ಇ ಎ ವಿ ಲೀವ್ ದ ಸ್ಕೂಲ್ ಲೇಟ್ ಬಹಳ ತಡವಾಗಿ ಶಾಲೆಯಿಂದ ಹೊರಡುತ್ತಾರೆ ನಾನು ಮನೆಯಿಂದ ಬೇಗ ಹೊರಡುತ್ತೆ ಐ ಲೀವ್ ದ ಹೋಮ್ ಅರ್ಲಿ ಐ ಲೀವ್ ದ ಹೋಮ್ ಅರ್ಲಿ ನಮ್ಮ ಪಕ್ಕದ ಮನೆ ಸುಹಾಸ್ ಇದ್ದಾನೆ ಹಿ ಲೀವ್ಸ್ ಲೇಟ್ ಅವನು ತಡವಾಗಿ ಹೊರಡುತ್ತಾನೆ ಹಾಗೆಯೇ ನಮ್ಮ ಲೈಫು ಹುಟ್ಟಿದ ಕೆಲವೇ ಕ್ಷಣದಲ್ಲಿ ತಿರೋಬೋದು ಕೆಲವು ತಿಂಗಳಿರ್ಬೋದು ವರ್ಷ ಇರ್ಬೋದು ತಡವಾಗೂ ಇರ್ಬೋದು ಅದು ನಮ್ಮ ಕೈನಲ್ಲಿ ಇಲ್ಲ ಅಟ್ ಲೇಟ್ ಆರ್ ಅರ್ಲಿ ಅವರ್ ಟು ಲೂಸ್ ಟು ಲೂಸ್ ಒನ್ಸ್ ವೆಲ್ತ್ ಇಸ್ ಸ್ಯಾಡ್ ಇನ್ ಡೀಡ್ ವೆಲ್ತ್ ವೆಲ್ತ್ ಅಂದರೆ ಮೊದಲೇ ಹೇಳಿರಬೇಕು ಐಶ್ವರ್ಯ ಮನಿ ಪ್ರಾಪರ್ಟಿ ಅಂದರೆ ಅರ್ಥ ಹೇಳಬೇಕು ಆಸ್ತಿ ಪ್ರಾಪರ್ಟಿ ಅಂದರೆ ಆಸ್ತಿ ಅಂದರೆ ನಿಮ್ಮ ಜಮೀನು ನಿಮ್ಮ ಮನೆ ನಿಮ್ಮ ದುಡ್ಡು ನಿಮ್ಮ ಕಾಸು ಆಮೇಲೆ ನಿಮ್ಮ ಬಂಧು ಬಳಗ ಈ ಥರದ್ದೆಲ್ಲ ಆಮೇಲೆ ನಿಮ್ಮ ದನ ಕರ ಇದೆಲ್ಲ ಪ್ರಾಪರ್ಟಿ ಆಸ್ತಿ ನಿಮ್ಮ ಕಾರು ಬಸ್ಸು ಬೈಸಿಕಲ್ಲು ಇದೆಲ್ಲ ಪ್ರಾಪರ್ಟಿ ಅಂದರೆ ಆಸ್ತಿ ಮನೆ ಅಂದರೆ ದುಡ್ಡು ಆಮೇಲೆ ದುಡ್ಡು ಆದಮೇಲೆ ಇದು ಜುವೆಲ್ಸ್ ಒಡವೆ ಬಸ್ ಎಲ್ಲ ಸರಿ ಇದು ವೆಲ್ತ್ ಅಂತ ಇದು ಕರೀತಾರೆ ಟು ಲೂಸ್ ಒನ್ಸ್ ವೆಲ್ತ್ ಈಸ್ ಸ್ಯಾಡ್ ಇನ್ ಡೀಡ್ ಚಿಕ್ಕ ದುಃಖವೇ ಒನ್ಸ್ ಒಬ್ಬನ ಒಎನ್ಸಿ ಒನ್ಸ್ ಒಮ್ಮೆ ನೋಡಿ ಈ ಒನ್ಸ್ ಅಂದರೆ ಒಂದು ಸಾರಿ ಒಮ್ಮೆ ನೋಡಿ ನಿಮಗೆಲ್ಲ ಹೇಳಿಬಿಡ್ತೀನಿ ಒನ್ಸ್ ಅಂತ ಬಂದಿರೋದ್ರಿಂದ ನಮ್ಮಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸು ಟೇಬಲ್ಸನ್ನು ಅಂದರೆ ಮಗ್ಗಿಯನ್ನು ಲಟ್ಟ 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 ಹೇಳ್ತಾರೆ ಸರಾಗವಾಗಿ ಹೇಳ್ತಾರೆ ರಾಗಬದ್ಧವಾಗಿ ಹೇಳ್ತಾರೆ ಎಸ್ 2 1 2 1 2 2 2 4 2 3 6 2 4 8 2 5 10 2 6 12 ಹೇಳ್ಕೊಂಡು ಹೋಗ್ತಿರ್ತಾರೆ ಎಸ್ 3 1 3 1 2 3 3 2 6 3 3 9 3 4 12 ಫೈನ್ 4 1 4
ಫೋರ್ ಒನ್ ಜ ಫೋರ್ ಫೋರ್ ಟು ಜ ಏಯ್ಟ್ ಫೋರ್ ತ್ರೀ ಜ ಟ್ವೆಲ್ ಓಹೋ ಫೈನ್ ಚೆನ್ನಾಗಿ ಹೇಳ್ತಾ ಇದೆ ಸಂತೋಷ ಅಲ್ಲಿ ಬೋರ್ಡ್ ಮೇಲೆ ಬಂದು ಬರೀ ಅಂದರೆ ಅವರು ಏನು ಮಾಡ್ತಾರೆ ಗೊತ್ತಾ ನಾನು ಹೇಳಿದ ಆಗ ಬರೀ ಅಂತ ಅಲ್ಲ ವರ್ಡ್ಸಲ್ಲಿ ಬರೀ ಪದಗಳಲ್ಲಿ ಬರೀ ಅಂದಾಗ ರಪ್ ಅಂತ ಬಿದ್ದೋಗ್ಬಿಡ್ತಾರೆ ಸಣ್ಣ ಮಕ್ಕಳಲ್ಲ ಸಣ್ಣ ಮಕ್ಕಳು ಬಿದ್ದರೆ ಪರವಾಗಿಲ್ಲ ಪಿ ಯು ಸಿ ಬಂದಿರೋ ನಾನು ಪರೀಕ್ಷೆ ಮಾಡಿದ್ದೇನೆ ಅವರು ಬಿದ್ದು ಹೋಗಿದ್ದಾರೆ ಏನೋ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಯಾವುದೋ ಒಂದು ಹಲವಾರು ಶಾಲೆಗಳಿಗೆ ಹೋಗ್ತಾ ಇರ್ತೀನಿ ಶಿಕ್ಷಕರ ತರಬೇತಿಗೆ ಬಹಳಷ್ಟು ಜನ ಇಂಗ್ಲೀಷ್ ಮಾಧ್ಯಮದ ಶಿಕ್ಷಕರು ಕೂಡ ಇದನ್ನ ಬರೆಯೋಕ್ಕೆ ಟು ಬರಲ್ಲ ವರ್ಡ್ಸಲ್ಲಿ ಹೇಗೆ ಬರೀಬೇಕು ಅಂದರೆ ನೋಡಿ ಟೂ ಒನ್ಸ್ ಟು ಸಾರಿ ಟೂ ಟೂಸ್ ಆ ಫೋರ್ ನೋಡಿ ಟೂ ಒನ್ಸ್ ಒಂದು ಎನ್ನುವವು ಟೂ ಎನ್ನುವ ಟೂ ಎನ್ನುವನ್ನು ಒಂದು ಹಾಕಿದರೆ ಎರಡಾಗುತ್ತೆ ಇದು ಒಬ್ಬ ಇದು ಒಬ್ಬನ ಅಂತ ಇದು ಒನ್ಸ್ ಇದು ಒನ್ಸ್ ಇಲ್ಲಿ ಆ ಅಂತ ಹೇಳ್ತೀವಿ ಹೊರತು ಆರ್ ಅಂತ ಹೇಳಲ್ಲ ಆ ಯು ಆರ್ ರೈಟ್ ಎಸ್ ಯು ಆರ್ ರೈಟ್ ಯು ಆರ್ ರೈಟರ್ ಯು ಆರ್ ರೈಟ್ ಇದನ್ನು ವೀಕ್ ಫಾರ್ಮ್ ಅಂತ ಕರಿತೀವಿ ಏನು ವೀಕ್ ಫಾರ್ಮ್ ದೇ ಆರ್ ಕಮಿಂಗ್ ಎಸ್ ದೇ ಆರ್ ಕಮಿಂಗ್ ದೇ ಆರ್ ಕಮಿಂಗ್ ಅಲ್ಲ ಆ ಅಷ್ಟೇ ಆರ್ ಅನ್ನೋ ಎ ಆರ್ ಇ ಅನ್ನೋದನ್ನ ಆ ಅಂತ ಹೇಳ್ತೀವಿ ದೇ ಆರ್ ಕಮಿಂಗ್ ದೇ ಆರ್ ಕಮಿಂಗ್ ಅಲ್ಲ ದೇ ಆರ್ ಕಮಿಂಗ್ ವಿ ಆರ್ ವೇಟಿಂಗ್ ಎಸ್ ವಿ ಆರ್ ವೇಟಿಂಗ್ ವಿ ಆರ್ ವೇಟಿಂಗ್ ರಾ ಅಂತ ಹೇಳೋದೇ ಇಲ್ಲ ಇಲ್ಲಿವಾಗೆ ಟೂ ಒನ್ಸ್ ಆರ್ ಟೂ ಟೂ ಟೂಸ್ ಆರ್ ಫೋರ್ ಆ ಅಂದರೆ ಆರ್ ಅಂತ ಇದು ಒಂದು ವಿಷಯ ತಿಳ್ಕೊಂಡು ಹಾಗಾಯಿತು ಇಷ್ಟ ನೀಟಾಗಿ ಬರ್ಕೊಳ್ಳಿ ಉದಾಸೀನ ಮಾಡಬೇಡಿ ಟು ಲೂಸ್ ಒನ್ಸ್ ಸೌಲ್ ಟು ಲೂಸ್ ಒನ್ಸ್ ಸೌಲ್ ಮಕ್ಕಳಿಗೆ ಹೇಳಬೇಕು ಸೌಲ್ ಅಂದರೆ ಸದ್ಯಕ್ಕೆ ಜೀವ ಅಂತ ತಿಳ್ಕೊಳ್ಳಿ ಆತ್ಮ ಅಂತ ಆಧರಿಸಲು ಆತ್ಮ ಅಂತಲ್ಲ ಅದೇನಾಗ್ತದೆ ಅಂತ ಹೇಳಿದರೆ ನಮ್ಮ ರಿಲಿಜಿಯಸ್ ಧಾರ್ಮಿಕವಾಗಿ ಯೋಚನೆ ಮಾಡಿದಾಗ ಅಥವಾ ಮತಗಳಲ್ಲಿ ಯೋಚನೆ ಮಾಡಿದಾಗ ನಾವು ಸೌಲ್ ಅಂದರೆ ಅವನ ಆತ್ಮ ಇದಾಯಿತು ಅಂತ ಇಲ್ಲಿ ಸೌಲ್ ಅಂದರೆ ಜೀವ ಅಂತ ಹಾಗಾಗಿ ಇನ್ನೊಂದು ಸೋಲ್ ಬರೆದು ಬಿಡ್ತೀನಿ ಇಲ್ಲೇ ಸೋಲ್ ಸೌಲ್ ಸೋಲ್ ಸೌಲ್ ಅಂದರೆ ಆತ್ಮ ಜೀವ ಒಂದ್ಸರಿ ಹೋಯ್ತು ಅಂದರೆ ಯಾರು ಅದನ್ನು ವಾಪಸ್ ತರಲು ಸಾಧ್ಯವಿಲ್ಲ ಡಾಕ್ಟರ್ಸು ನಮ್ಮ ಕಾಯಿಲೆಯನ್ನು ಗುಣಪಡಿಸುವ ಪ್ರಯತ್ನ ಮಾಡಬಹುದೇ ಹೊರತು ಜೀವವನ್ನು ಉಳಿಸುವ ಪ್ರಯತ್ನ ಮಾಡಬಹುದೇ ಹೊರತು ಉಳಿಸುವ ಯಾವುದೇ ಗ್ಯಾರಂಟಿಯನ್ನು ಕೊಡಲು ಸಾಧ್ಯವಿಲ್ಲ ಕಾರಣ ಅದು ಅವ್ರ ಕೈನಲ್ಲಿ ಇಲ್ಲ ಪ್ರಯತ್ನ ಮಾಡ್ತಾರಷ್ಟೇ ಆದ್ದರಿಂದ ನಾವು ಡಾಕ್ಟರ್ಸ್ನ ಬೈಕೊಂಡು ಓಡಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ನೆಕ್ಸ್ಟ್ ಸೋಲ್ ಅಂತೀವಿ ಸೋಲ್ ಅಂದರೆ ಸೌಲ್ ಸೋಲ್ ಸೋಲ್ ಅಂದರೆ ನಮ್ಮ ಅಂಗಾಲು ನೋಡಿದ್ದೀರಾ ಈ ಅಂಗಾಲಿಗೆ ಸೋಲ್ ಅಂತ ಕರೀತಾರೆ ಏನು ಅಂಗಾಲಿಗೆ ಅಲ್ಲಿಗೆ ಸೌಲ್ ಅಂದರೆ ಆತ್ಮ ಅಥವಾ ಜೀವ ಲೈಫ್ ಅಂತ ಸೋಲ್ ಅಂದರೆ ಎರಡು ಅರ್ಥ ಇದೆ ಒಂದು ನಾನೀಗಾಗಲೇ ಹೇಳಿದ್ದೀನಿ ಪಾದ ತಡೆ ಬರ್ತಲ್ಲ ಅದು ನಮ್ಮ ಶೂ ಹಾಕ್ತಿರ್ತೀವಿ ಸೋಲ್ ಹಾಕೋ ಕಿತ್ತೋಗಿದೆ ಸೋಲ್ ಅಂದರೆ ಪಾದದ ಕೆಳಭಾಗ ತೋರಿಸ್ಬೇಕದಕ್ಕೆ ಇನ್ನೊಂದು ಸೋಲ್ ಅಂತ ಇದೆ ಏಕೈಕ ಈಸ್ ಅ ಸೋಲ್ ಏಜೆಂಟ್ ಸೋಲ್ ಏಜೆಂಟ್ ಆಫ್ ಕಿರ್ಲೋಸ್ಕರ್ ಪಂಪ್ಸ್ ಕಿರ್ಲೋಸ್ಕರ್ ಪಂಪ್ಸ್ನ ಅವನು ಏಜೆನ್ಸಿ ತೆಗೆದುಕೊಂಡಿದ್ದಾನೆ ಸೋಲ್ ಏಜೆಂಟ್ ಇನ್ನು ಯಾರು ಕೊಡಲ್ಲ ಅವರೊಬ್ಬರಿಗೆ ಕೊಡೋ ಸೋಲ್ ಅಂದರೆ ಏಕೈಕ ಅಂತ ನಾನು ಈಗಾಗಲೇ ಒಂದು ಸಾರಿ ಹೇಳಿದ್ದೇನೆ ನಾವು ಓ ಯಾವ ಥರ ಕನೆಕ್ಟ್ ಮಾಡಬೇಕು ಅಂತ ಯಾವುದೋ ಮೂಡಲ್ಲಿ ಈ ರೀತಿ ಮಾಡಿಬಿಟ್ರೆ ಸೇಲ್ ಆಗೋಗುತ್ತೆ ಮಾರಾಟ ಆಗೋಗುತ್ತೆ
ನೋಡಿ ಅಕ್ಷರವನ್ನು ಹೇಗೆ ಕನೆಕ್ಟ್ ಮಾಡೋ ಮೇಲಿಂದ ಕನೆಕ್ಟ್ ಮಾಡ್ರೆ ಓ ಕೆಳಗಿನಿಂದ ಕನೆಕ್ಟ್ ಮಾಡ್ರೆ ಎ ಸೇಲ್ ಅಂದ್ರೇನು ಮಾರಾಟ ಸೋಲ್ ಅಂದ್ರೆ ಏಕೈಕ ಅಥವಾ ಪಾದದ ತಳಭಾಗ ಸೌಲ್ ಅಂದ್ರೆ ಆತ್ಮ ಅಥವಾ ಜೀವ ಅಂದ್ರೆ ನಮ್ಮ ಜೀವನ ನೋ ಒನ್ ಕ್ಯಾನ್ ರೆಸ್ಟೋರ್ ನೋ ಮ್ಯಾನ್ ಕ್ಯಾನ್ ರೆಸ್ಟೋರ್ ಓದ ಜೀವನ ಯಾರೂ ತಂದು ಕೊಡಕ್ಕೆ ಸಾಧ್ಯ ಇಲ್ಲ 500 ರೂಪಾಯಿ ಕಳೆದೋಗಿದೆ ಯಾರು ಬೇಕಾದರೂ ನಿಮಗೆ 500 ರೂಪಾಯಿ ಕೊಡಬಹುದು ಇಂದ ಎರಡು ಪುಸ್ತಕ ಕಳೆದೋಗಿದೆ ಅಳ್ತ ಹಾಕೋತಿರ್ತೀಯ ಏಯ್ ನಾನು ಕೊಡಿಸ್ತೀನಿ ಬಿಡ ಎರಡು ಪುಸ್ತಕ ಕೊಡಿಸ್ಬಿಡ್ತಾರೆ ನಿಂದು ಪೆನ್ ಕಳೆದೋಗಿದೆ ಗುಳೋ ಅಂತ ಹೇಳ್ತಿರ್ತೀಯ ನಮ್ಮ ಅಮ್ಮ ಬೈತಾರೆ ಮನೆಗೆ ಹೋದರೆ ಅಂತ ಏಯ್ ನಾನು ಕೊಡ್ತೀನಿ ತಗೊಳ ಕೊಡಬಹುದು ಜ್ವರ ಬಂದಿದೆ ಸರ್ ಏಯ್ ಇರು ಎರಡು ದಿವಸ ವಾಸಿ ಮಾಡ್ಬೋದು ಸರ್ ಸತ್ತೋಗೋನ್ ಸರ್ ಏಯ್ ಡೋಂಟ್ ವರಿ ನಾನು ತಂದುಕೊಡ್ತೀನಿ ಏನಕ್ಕಾಗುತ್ತಾ ನೋ ನೋ ಮ್ಯಾನ್ ಕ್ಯಾನ್ ರೆಸ್ಟೋರ್ ರೆಸ್ಟೋರ್ ಅಂದರೆ ಪುನಃ ತಂದುಕೊಡೋದು ಪುನಃಸ್ಥಾಪಿಸುವುದು ಇನ್ನೊಂದು ಸಾರಿ ವಾಪಸ್ ಬರೋದು ಸಾಧ್ಯವೇ ಇಲ್ಲ ಅಷ್ಟೊಂದು ಪ್ರೆಷಸ್ ಜೀವ ಅನ್ನೋದು ಟುಡೇ ಈಸ್ ಓನ್ಲಿ ಅವರ್ಸ್ ನಾವೀಗ ಬದುಕಿದ್ದೀವಿ ಬದುಕಿದ್ದೀವಿ ಈಗ ಇವತ್ತಿದ್ದೀವಿ ಮತ್ತಿದ್ದಾಗ ಏನು ಮಾಡಬೇಕು ಊಟ ಮಾಡೋದು ಮಲಗೋದು ಊಟ ನೋ ಟುಡೇ ಈಸ್ ಅವರ್ಸ್ ಸೊ ಲಿವ್ ಚೆನ್ನಾಗಿ ಬದುಕಿ ಲವ್ ಪೀಪಲ್ ಲವ್ ಪೀಪಲ್ ಯಾರನ್ನು ಬೈಕೊಂಡು ಓಟಾಡಬೇಡಿ ಲವ್ ಪೀಪಲ್ ಜನಗಳನ್ನು ಪ್ರೀತಿಸಿ ದಯೆಯಿಂದ ನೋಡಿ ಪ್ರೀತಿಯಿಂದ ನೋಡಿ ಕರುಣೆಯಿಂದ ನೋಡಿ ವಿಶ್ವಾಸದಿಂದ ನೋಡಿ ಆ್ಯಂಡ್ ಟಾಯ್ಲ್ ವಿತ್ ಅ ವಿಲ್ ಟಾಯ್ಲ್ ಅಂದರೆ ವರ್ಕ್ ಅಂತ ಟಾಯ್ಲ್ ಮೀನ್ಸ್ ವರ್ಕ್ ಪುನಃ ಇಲ್ಲಿ ಹೇಳ್ತೀನಿ ಕೆಲವರು ಹೀಗೆ ಬರೆದ್ಬಿಡ್ತಾರೆ ಟಾಯ್ಲ್ಗೆ ಅಲ್ಲ ರೀ ಮೇಲಿನಿಂದ ಹಾಕಿರೆ ಟಾಯ್ಲು ಕೆಳಗಿನಿಂದ ಹಾಕಿರೆ ಟೈಲು ಅರ್ಥ ಏನು ಬಾಲ ಅದಕ್ಕೇ ಹೋಗುವ ಭಾಳ ಶ್ರದ್ಧೆಯಿಂದ ಶಿಕ್ಷಕರಲ್ಲಿ ಮನವಿ ಇದನ್ನು ಶ್ರದ್ಧೆಯನ್ನು ಕಲಿಸಿ ಓ ಅಂದರೆ ಮೇಲಿಂದ ಕನೆಕ್ಟ್ ಮಾಡಬೇಕು ಏನಂದರೆ ಕೆಳಗಿನಿಂದ ಕನೆಕ್ಟ್ ಮಾಡಬೇಕು ನೋಡಿ ಟಾಯ್ಲ್ಗೂ ಟೈಲ್ಗೂ ವ್ಯತ್ಯಾಸ ಇಲ್ಲವೇ ಇಂಥ ತಪ್ಪುಗಳು ಆಗೋಕ್ಕೂಡದು ಈ ವಯಸ್ಸಿನಲ್ಲಿ ತಿದ್ದುಕೊಂಡ್ರೆ ಮಾತ್ರ ನೀವು ರೈಟ್ ಟೆನ್ ಟೈಮ್ಸ್ ಅನ್ನೋದು ಬಿಟ್ಟು ಒಂದು ಪದವನ್ನು ಒಂದೇ ಸಾರಿ ಬರೀಲಿ ಆದರೆ ಸರಿಯಾಗಿ ಬರೆಯಲಿ ಒಂದೇ ಪದವನ್ನು 10 ಸಾರಿ ಬರೆದಿರ್ತಾರೆ 10 ಸಾರಿ ತಪ್ಪು ಬರೆದಂದರೆ ಮುಗೀತು ಇನ್ನು ಲೈಫಲ್ಲಿ ತಿದ್ದಕ್ಕಾಗಲ್ಲ ಯಾಕೆಂದರೆ 10 ಸಾರಿ ತಪ್ಪು ಮಾಡಿದ್ದಾನೆ ಪುನಃ ಅದನ್ನ ಸರಿಪಡಿಸೋದು ಬಹಳ ಕಷ್ಟ ನೋಡಿ ಸೊ ಲಿವ್ ಲವ್ ಆ್ಯಂಡ್ ಟಾಯ್ಲ್ ವಿತ್ ಎ ವುಲ್ ಹಾಂ ವುಲ್ ವುಲ್ ಅಂದರೆ ಇಚ್ಛಾಶಕ್ತಿ ಅಂತ ಹಾಂ ನೋಡಿ ವಿಲ್ ವಿಲ್ ಅಂದರೆ ಇಚ್ಛಾಶಕ್ತಿ ಅಂತ ಹೇಳಿಬಿಟ್ಟೆ ನಾನು ಇನ್ನೂ ಒಂದು ಅರ್ಥ ಇದೆ ವಿಲ್ ಅಂದರೆ ನಾವು ಮರಣಪತ್ರ ಅಂತ ಯಾರಿಗಾದರೂ ನಾವು ತೀರಿ ಹೋದಾಗ ಇಂತಿಂಥ ಆಸ್ತಿ ಇಂಥವನು ಹೋಗಬೇಕು ಅಂತ ಬರೆದುಕೊಡೋ ಪತ್ರವನ್ನು ವಿಲ್ ಅಂತ ಕರೀತಾರೆ ಇನ್ನೂ ಒಂದು ಅರ್ಥ ಇದೆ ವಿಲ್ ಅಂದರೆ ಅದು ಮೋಡಲ್ ವರ್ಬ್ ಅಂತ ಏನು ಮೋಡಲ್ ವರ್ಬು ಯಾವ್ಯಾವು ಅಂದರೆ ಆ್ಯಮ್ ವಿಲ್ ವುಡ್ ಕ್ಯಾನ್ ಗುಡ್ ಶೆಲ್ ಶುಡ್ ಮೇ ಮೈಟ್ ಮಸ್ಟ್ ಇವೆಲ್ಲ ಮೋಡಲ್ ಇದರ ಅರ್ಥ ಏನು ಅಂತ ಹೇಳ್ತೀನಿ ಹೀ ವಿಲ್ ಕಮ್ ಬೈ ಬಸ್ ಅವನು ಬಸ್ನಲ್ಲಿ ಬರುವನು ವಿಲ್ ಕಮ್ ಅಂದರೆ ಬರುವನು ಬರುತ್ತಾನೆ ಅಲ್ಲ ಬರುವನು ಐ ವಿಲ್ ಕಮ್ ನಾನು ಬರುವೆನು ಶಿ ವಿಲ್ ಕಮ್ ಅವಳು ಬರುವಳು ದೇ ವಿಲ್ ಕಮ್ ಅವರು ಬರುವರು ಐ ವಿಲ್ ಗಿವ್ ನಾನು ಕೊಡುವೆನು ಹಿ ವಿಲ್ ಗಿವ್ ಅವನು ಕೊಡುವನು ಈ ಅರ್ಥ ಬರೋದಕ್ಕೆ ವಿಲ್ ಅಂತ ಹಾಕ್ತೀವಿ ಇದನ್ನು ಮೋಡಲ್ ವರ್ಬು ಇದು ವರ್ಬಲ್ಲ ಇದು ನೌನು ಇಚ್ಛಾಶಕ್ತಿ ಅವನು ವಿಲ್ ಪವರ್ ವಿತ್ ಎ ವಿಲ್ ಯಾಕೆ ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂದರೆ ಈ ಗಡಿಯಾರ ಯಾವಾಗ ನಿಂತು ಹೋಗ್ತೋ ಗೊತ್ತಿಲ್ಲ ಗಡಿಯಾರ ಅಂದ್ರೇನು ನಮ್ಮ ಹಾರ್ಟು ಜೀವ ಫಾರ್ ದ ಕ್ಲಾಕ್ ಮೇ ಸೂನ್ ಬಿ ಸ್ಟಿಲ್ 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 ಅಂದರೆ ಸೈಲೆಂಟ್ ಅಂತ ಯಾವ ಸೈಲೆಂಟ್ ಆಗುತ್ತೋ ಗೊತ್ತಿಲ್ಲ ಸ್ಟಿಲ್ ವಾಟರ್ ಸ್ಟಿಲ್ ವಾಟರ್
ಒಂದು ಕೊಳದಲ್ಲಿ ನೀರು ಸ್ಟಿಲ್ ವಾಟರ್, ಗಾಳಿ ಇಲ್ವಲ್ಲ, ಹಾಗೆ ನಿಂತಿದೆ. ಸ್ಟಿಲ್ ಅಂದರೆ ಇದು ಸ್ಟಿಲ್ ಫೋಟೋಗ್ರಾಫರ್, ಸ್ಟಿಲ್ ಫೋಟೋ, ಸ್ಟಿಲ್ ಫೋಟೋ, ಇದು ಸ್ಟಿಲ್ ಫೋಟೋ. ಸ್ಟಿಲ್ ಇನ್ನೊಂದು ವಿಡಿಯೋ ಮೂವ್ ಆಗ್ತಾ ಇರ್ತದೆ, ಇದು ಸ್ಟಿಲ್ ಫೋಟೋ. ಹಿಂಗೆ ತೆಗೆದ್ರೆ ನೀವು ಕೊಟ್ಟೋದು ಸ್ಟಿಲ್ ಫೋಟೋ, ಸ್ಥಿರ ಚಿತ್ರಣ, ಸ್ಥಿರವಾಗಿರೋದು. ಇನ್ನೊಂದು ಸ್ಟಿಲ್ ಅಂತ ಇದೆ. ಇನ್ನೂ ಸ್ಟಿಲ್ ಈಸ್ ಇನ್ ಬ್ಯಾಂಗ್ಳೂರ್. ಸ್ಟಿಲ್ ಅಂದರೆ ಇನ್ನೂ. ಸ್ಟಿಲ್ ಈಸ್ ಇನ್ ಬ್ಯಾಂಗ್ಳೂರ್. ಸ್ಟಿಲ್ ಅಂದರೆ ಇನ್ನೂ. ಸ್ಟಿಲ್ ಈಸ್ ಇನ್ ಬ್ಯಾಂಗ್ಳೂರ್. ಇಷ್ಟು ಶಬ್ದ ಭಂಡಾರ ಮಕ್ಕಳಲ್ಲಿ ಹೋಯಿತು. ನಾನು ಹೇಳೋದು ಒಂದು ಕಡೆ ಪದ್ಯವನ್ನು ಅರ್ಥ ಮಾಡ್ಕೋಬೇಕು. ನಾಲ್ಕನೇ ತರಗತಿಯ ಮಕ್ಕಳಿಗೆ ದೊಡ್ಡ ಮಟ್ಟದಲ್ಲಿ ಇದು ಅರ್ಥವಾಗದೇ ಇರ್ಬೋದು, ಆದರೆ ಭಾಷೆ ಅಂತೂ ಬರ್ತದೆ. ಈಗ ನಿಧಾನಕ್ಕೆ ಓದಿ. ದ ಕ್ಲಾಕ್ ಆಫ್ ಲೈಫ್ ಈಸ್ ಓನ್ ಬಟ್ ವಾನ್ಸ್. ಮಕ್ಕಳಿಗೆ ಹೇಳಬೇಕು, ನೋಡು ನಾವು ಹುಟ್ಟಿನಿಂದ ಸಾಯುವವರೆಗೂ ಇದೆ, ನಿಧಾನವಾಗಿ ನೆನ ಒಂದು ಕಲ್ಪನೆ ಮಾಡ್ಕೊಳ್ಳಿ ಹುಟ್ಟಿದಾಗೆ. ದ ಕ್ಲಾಕ್ ಆಫ್ ಲೈಫ್ ಈಸ್ ಓನ್ ಬಟ್ ವಾನ್ಸ್ ಆ್ಯಂಡ್ ನೋ ಮ್ಯಾನ್ ಹ್ಯಾಸ್ ದ ಪವರ್ ಟು ಟೆಲ್ ಜಸ್ಟ್ ವೆನ್ ದ ಹ್ಯಾಂಡ್ಸ್ ವಿಲ್ ಸ್ಟಾಪ್. ವೆನ್ ದ ಹ್ಯಾಂಡ್ಸ್ ವಿಲ್ ಸ್ಟಾಪ್ ಅಟ್ ಲೇಟ್ ಆರ್ ಅರ್ಲಿ ಅವರ್ ಟು ಲೂಸ್ ಒನ್ಸ್ ವೆಲ್ತ್ ಈಸ್ ಸ್ಯಾಡ್ ಇನ್ ಡೀಡ್ ಟು ಲೂಸ್ ಒನ್ ತೆಲ್ಸ್ ಈಸ್ ಮೋರ್ ಟು ಲೂಸ್ ಒನ್ಸ್ ವೆಲ್ತ್ ಈಸ್ ಹೆಲ್ತ್ ಈಸ್ ಮೋರ್ ಟು ಲೂಸ್ ಒನ್ಸ್ ಸೌಲ್ ಈಸ್ ಸಚ್ ಅ ಲಾಸ್ ದಟ್ ನೋ ಮ್ಯಾನ್ ಕ್ಯಾನ್ ರೆಸ್ಟೋರ್ ಟುಡೇ ಓನ್ಲಿ ಈಸ್ ಅವರ್ಸ್ ಸೊ ಲಿವ್ ಲವ್ ಅಂಡ್ ಟಾಯ್ಲ್ ವಿತ್ ಅ ವುಲ್ ಫಾರ್ ದ ಕ್ಲಾಕ್ ಮೇ ಸೂನ್ ಬಿ ಸ್ಟಿಲ್ ಸೈಲೆಂಟ್ ಅಂತ. ಇಷ್ಟನ್ನು ನೋಡಿಕೊಳ್ಳಿ. ಇದಾದಮೇಲೆ ಲ್ಯಾಂಗ್ವೇಜ್ ಆಕ್ಟಿವಿಟಿ ಇದೆ, ಅದನ್ನು ಡಿಸ್ಕಸ್ ಮಾಡೋಣ. ಮೊದಲು ನೀಟಾಗಿ ಬರ್ಕೊಳ್ಳಿ, ಎಷ್ಟೆಷ್ಟಿದೆಯೋ ಪದಗಳೆಲ್ಲ ಓದ್ಕೊಳ್ಳಿ. ಮಕ್ಕಳಿಗೆ ಹೇಳು, ನೀವು ಬರೀ ಕೇವಲ ಕ್ವಶನ್ ಆನ್ಸರ್ ಬರೆಯೋದಲ್ಲ, ಇಂಗ್ಲೀಷನ್ನು ಕಲ್ತ್ಕೊಳ್ಳೋಕ್ಕೆ ಒಂದಷ್ಟು ಪೇಜಸ್ ಇಟ್ಕೊಳ್ಳಿ, ಈ ತರಹದೆಲ್ಲ ಬರ್ಕೊಳ್ಳಿ. ನಿಧಾನವಾಗಿ ಮನೇಲಿ 5 ಸಾರಿ ಓದಿ, ನಿಮ್ಮ ಅಪ್ಪ ಅಮ್ಮಗೆ ಹೇಳ್ಕೊಡಿ, ಅವ್ರ ಹತ್ರ ಚರ್ಚೆ ಮಾಡಿ ಅಂಥೇಳಿ. ಈ ವಿಷಯದಲ್ಲಿ ಮಕ್ಕಳು ತಂದೆಯರ ಮೇಲೆ ಹೆಚ್ಚು ಅವಲಂಬಿಸಬೇಕು, ಮತ್ತು ಶಿಕ್ಷಕರು ಕೂಡ ಮಕ್ಕಳಿಗೆ ಹೇಳಬೇಕು, ನೀವು ನಿಮ್ಮ ತಂದೆ ತಾಯಿಯ ಜೊತೆ ಈ ವಿಷಯವನ್ನು ಹಂಚಿಕೊಳ್ಳಿ, ಅವ್ರನ್ನು ಪ್ರಶ್ನೆ ಕೇಳಿ, ಅವ್ರ ಹತ್ರನೂ ಹೇಳಿಸ್ಕೊಳ್ಳಿ ಅಂಥೇಳಿ ಶಿಕ್ಷಕರು ಹೇಳಬೇಕು. ಇಲ್ಲದೆ ಹೋದರೆ ಮಕ್ಕಳು ತಂದೆ ತಾಯಿಗಳ ಮಾತನ್ನು ಕೇಳುವುದಿಲ್ಲ. ತಂದೆ ಏನೋ ಹೇಳ್ಕೊಡ್ತೀನಿ ಬಾರೋ, ನೀನು ಬೇಡವು, ನಮ್ಮ ಅಷ್ಟು ಹೇಳ್ಕೊಡ್ತೀನಿ, ನೀನೇ ಅಮ್ಮ ಅಂತಾನೆ. ಇದು 60ನೇ ಇಸ್ವಿ 70ನೇ ಇಸ್ವಿ ಅಲ್ಲ, ಇದು 2021ನೇ ಇಸ್ವಿ, 2020 ಆಗಿದೆ. ಈಗ ಪ್ರತಿಯೊಬ್ಬ ಪೇರೆಂಟ್ ಕೂಡ ಒಂದಿಷ್ಟು ಓದ್ಕೊಂಡಿದ್ದಾರೆ. ಬಹುತೇಕ ಪೇರೆಂಟ್ಸ್, ಬಹುತೇಕ 100-95% ಹೆಚ್ಚಿನ ಪೇರೆಂಟ್ಸು ಎಸ್ ಎಲ್ ಸಿ ಪಾಸ್ ಆಗಿದ್ದಾರೆ ಅಥವಾ ಹೈಸ್ಕೂಲ್ವರೆಗೂ ಹೋಗಿದ್ದಾರೆ. ಅವ್ರಿಗೆ ಇದು ಹೇಳ್ಕೊಡೋದು ಕಷ್ಟ ಆಗಲ್ಲ. ಆದ್ದರಿಂದ ಶಿಕ್ಷಕರಲ್ಲಿ ಮನವಿ, ಮಕ್ಕಳನ್ನು ಪ್ರೋತ್ಸಾಹಿಸಿ ತಂದೆ ತಾಯಿಗಳಿಂದ ಒಂದಿಷ್ಟು ವಿಷಯವನ್ನು ತಿಳ್ಕೊಳ್ಳೋಕ್ಕೆ, ಅವ್ರ ಹತ್ರವಾಗಿ ನೀವು ಹೇಳಿಕೊಟ್ಟಿದ್ದನ್ನು ಹಂಚಿಕೊಳ್ಳೋಕ್ಕೆ. ಆಗ ಲರ್ನಿಂಗ್ ವಿಲ್ ಬಿ ಮೋರ್ ಆ್ಯಂಡ್ ಮೋರ್ ಇಫೆಕ್ಟಿವ್ ಆ್ಯಂಡ್ ಫ್ರೂಟ್ಫುಲ್ ಆ್ಯಂಡ್ ಕೀಪ್ ದ ಚಿಲ್ಡ್ರನ್ ಕ್ಯೂರಿಯಸ್ ಆ್ಯಕ್ಟಿವ್ ಆ್ಯಂಡ್ ಬ್ಯುಸಿ. ಓಕೆ, ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು.